ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್ ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಭಾವಿ ಅಧಿಕಾರಿಗಳಿಗೆ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದ ಪ್ರತಿಷ್ಠಿತ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪ್ರತಿಷ್ಠಿತ ಹುದ್ದೆ ಪಿ ಎಸ್ಐ ಆ ಹೆಸರು ಕೇಳಿದ್ರೆ ಒಂದು ರೋಮಾಂಚನ ಆ ಹುದ್ದೆಗೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ನನ್ನ ಸ್ಪರ್ಧಾರ್ಥಿಗಳೇ ಜೊತೆಗೆ ಕೆ ಎ ಎಸ್ ಮೇಮ್ಸ್ ಎಕ್ಸಾಮ್ದಲ್ಲೂ ಮತ್ತು ಐ ಎ ಎಸ್ ಮೇಮ್ಸ್ ಎಕ್ಸಾಮ್ದಲ್ಲೂ ಅರ್ಹತಾ ಪರೀಕ್ಷೆಯಲ್ಲಿ ಬರುವಂತಹ ವಿಷಯ ದಟ್ ಈಸ್ ಟ್ರಾನ್ಸ್ಲೇಷನ್ ಭಾಷಾಂತರ ಸ್ನೇಹಿತರೆ ಕಳೆದ ಕೆಲವು ಸಂಚಿಕೆಗಳಲ್ಲಿ ಇದಕ್ಕೆ ಬೇಕಾಗಿರುವ ವ್ಯಾಕರಣ ಪದ ಸಂಪತ್ತು ಗಳನ್ನ ಕಲ್ತಿದ್ದೀವಿ ಮತ್ತು ಮುಂದೆ ಕಲಿತೀವಿ ಇನ್ನು ಮುಂದೆ ಕೆಲವೊಂದು ಮತ್ತೆ ಪದಸಂಪತ್ತುಗಳನ್ನ ಸಹಿತ ನಾನು ಕೊಡ್ತಾ ಇದ್ದೀನಿ ಬರೀ ವೊಕ್ಯಾಬರಿ ಇನ್ಕ್ರೀಸ್ ಮಾಡಿ ಮಾಡಿ ಅಂತ ಹೇಳಿದ್ರ ಜೊತೆಗೆ ಕೆಲವೊಂದು ವಕ ಪದ ಸಂಪತ್ತನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೊಡ್ತಾ ಇದ್ದೀವಿ ಮತ್ತು ಈ ಹಿಂದೆ ಕನ್ನಡ ಟು ಇಂಗ್ಲೀಷ್ ಭಾಷಾಂತರಗಳನ್ನ ಮಾಡಿದ್ದೀವಿ ಇವತ್ತು ಸ್ನೇಹಿತರೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಕೆಲವೊಂದು ವಾಕ್ಯಗಳನ್ನ ಮಾಡೋಣ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಪ್ಯಾರಾಗ್ರಾಫ್ ಇದು ವಾಕ್ಯಗಳ ಸಂಗಮ ವಾಕ್ಯಗಳು ಪದಗಳ ಸಂಗಮ ಪದಗಳು ಅಕ್ಷರಗಳ ಸಂಗಮ ಹೀಗಾಗಿ ದೊಡ್ಡ ಪ್ಯಾರಾಗ್ರಾಫ್ ಒಮ್ಮೆ ಮಾಡುವುದಕ್ಕಿಂತ ಹಂತ ಹಂತವಾಗಿ ಕಲ್ತರೆ ಅತಿ ವೇಗವಾಗಿ ಕಲ್ತೀವಿ ಆಸಕ್ತಿಯಿಂದ ಕಲ್ತೀವಿ ಸುದೀರ್ಘವಾಗಿ ಕಲಿತೀವಿ ಹೀಗಾಗಿ ಇವತ್ತು ಕೆಲವೊಂದು ಸಿಂಗಲ್ ಲೈನ್ ಸೆಂಟೆನ್ಸ್ಗಳನ್ನ ನಿಮಗೆ ಇದ್ದೀನಿ ಸೊ ಇವರೆಲ್ಲ ಒಂದು ಐದು ಎರಡು ಮೂರು ನಾಲ್ಕು ಐದು ಈ ವಾಕ್ಯಗಳನ್ನ ಕಂಟಿನ್ಯೂಯಸ್ಲಿ ನಂಬರ್ ಹಾಕಲಾರ್ದು ಬರೆದು ಬಿಟ್ಟರೆ ಒಂದು ಪ್ಯಾರಾಗ್ರಾಫ್ ಆಗುತ್ತೆ ಹೀಗಾಗಿ ಪ್ಯಾರಾಗ್ರಾಫ್ ಮತ್ತು ಸಿಂಗಲ್ ಆ್ಯಂಡ್ ಸೆಂಟೆನ್ಸ್ಗೆ ಓಕೆ ಸೊ ಅದರ ಬಗ್ಗೆ ಗೊಂದಲ ಬೇಡ ಆದರೆ ಕಲಿಬೇಕಾದರೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋದರೆ ಜೋಡಣೆಯನ್ನು ನಾವು ಈಸಿ ಮಾಡ್ಬೋದು ಓಕೆ ಸೊ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಸ್ ಕೆಲವೊಂದು ಪ್ರಾಕ್ಟೀಸ್ ಮಾಡೋಣ ಸ್ನೇಹಿತರೆ ಓಕೆ ಇಂಗ್ಲೀಷ್ ಟು ಕನ್ನಡ ಮೊದಲ ಉದಾಹರಣೆಗಳನ್ನ ಉದಾಹರಣೆ ತೊಗೊಂಡವ್ ಸ್ನೇಹಿತರೆ ದ ಬಾಡೀಸ್ ಆಫ್ ಲಿವಿಂಗ್ ಆ್ಯನಿಮಲ್ಸ್ ಆರ್ ವಾರ್ಮ್ ಸ್ನೇಹಿತರೆ ಮೊದ ಮೊದಲ ಹಂತಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ರೈಟ್ ಮೂರು ಸ್ಟೆಪ್ಗಳನ್ನು ಫಾಲೋ ಮಾಡ್ಬೋದು ಅನುಸರಿಸ್ಬೋದು ಕಡ್ಡಾಯ ಅಂತ ಇರದೇ ಇದ್ರೂ ಒಳ್ಳೆಯ ಭಾಷಾಂತರಕ್ಕೆ ಇದು ಅನುಕೂಲ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪದ ಸಂಪತ್ತು ಸಹಿತ ನಾವು ಜಾಸ್ತಿ ಮಾಡ್ಕೋಬೋದು ವಾಕ್ಯವನ್ನು ಓಕೆ ನಿಮ್ಮ ಅನುಕೂಲ ಪ್ರಕಾರ ಡಿವೈಡ್ ಮಾಡ್ಕೋಬೋದು ದ ಬಾಡೀಸ್ ಆಫ್ ಅಂದರೆ ಗೊತ್ತಿದೆ ನರ ದಳ ಲೀವಿಂಗ್ ಆ್ಯನಿಮಲ್ಸ್ ಆರ್ ವರ್ ಇದೇ ರೀತಿ ಡಿವೈಡ್ ಮಾಡ್ಕೋಬೇಕಂತೇನು ರೂಲ್ ಇರದೇ ಇದ್ರು ಓಕೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೋದು ಸ್ನೇಹಿತರೆ ಓಕೆ ಇದಾದ ಮೇಲೆ ಮೊದಲ ಹೆಜ್ಜೆ ಫಸ್ಟ್ ಸ್ಟೆಪ್ ವಕ್ಯಾಬುಲರಿ ಬಾಡೀಸ್ ಅಂದರೆ ದೇಹಗಳು ನಾಮಪದದ ಬಹುವಚನ ಕೊಟ್ಟಿದ್ದಾರೆ ದೇಹಗಳು ಇನ್ನು ಆಫ್ ಅಂದರೆ ಇದು ಒಂದು ಪ್ರಿಪೋಸಿಷನ್ ಉಪಸರ್ಗಾವ್ಯಯ ಇದರ ಅರ್ಥ ಸ್ನೇಹಿತರೆ ನ ಅಥವಾ ರ ಅಥವಾ ದ ಅಥವಾ ಯ ಅಥವಾ ಳ ಬಹಳ ಉಪಯುಕ್ತವಾಗುವಂಥ ಒಂದು ಪ್ರಿಪೋಸಿಷನ್ ಅಂದರೆ ಮುಂದೆ ಯಾವ ನಾಮಪದ ಬರೆದಿರ್ತೀವಿ ಅದರ ಅಂತ ಅರ್ಥ ಇನ್ನು ಲಿವಿಂಗ್ ಆ್ಯನಿಮಲ್ಸ್ ಜೀವಂತ ಪ್ರಾಣಿಗಳು ಜೀವಿತ ಪ್ರಾಣಿಗಳು ಎಟ್ಸೆಟ್ರಾ ಒಂದು ತಿಳ್ಕೊಳ್ಳೋ ಸ್ನೇಹಿತರೆ ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದೀನಿ ಒಂದೇ ಪದಕ್ಕೆ ಹಲವಾರು ಅರ್ಥ ಸಾಂದರ್ಭಿಕವಾಗಿ ಅರ್ಥ ಮಾಡ್ಕೋಬೇಕು ಸೊ ಜೀವಂತ ಪ್ರಾಣಿಗಳು ಅಂತ ಹೇಳ್ಬೋದು ಆದರೆ ಅದರ ಹಿಂದೆ ಆಫ್ ಇರೋದ್ರಿಂದ ಜೀವಂತ ಪ್ರಾಣಿಗಳ ಬರುತ್ತೆ ಇನ್ನು ಆರ್ ಇದರ ಮುಂದೆ ಯಾವುದು ಐ ಎನ್ ಜಿ ಇರದೇ ಇರೋದ್ರಿಂದ ವರ್ಬ್ ಇರದಿರೋದ್ರಿಂದ ಆರ್ ಇರುವುದರಿಂದ ಬಿ ರೂಪ ಪ್ರೆಸೆಂಟೆನ್ಸ್ ಇರುತ್ತವೆ ಅಥವಾ ಇವೆ ಇನ್ನು ವಾರ್ಮ್ ನೋಡಿ ಸಮಥಿಂಗ್ ಡಿಫ್ರೆಂಟ್ ಬೆಚ್ಚಗೆ ರೈಟ್ ಸೊ ಇದರರ್ಥ ಏನು ಸ್ನೇಹಿತರೆ ವಾರ್ಮ್ ಅಂದರೆ ಬೆಚ್ಚಗೆ ಬಿಸಿ ಇದು ಹಾಟ್ ಕೋಲ್ಡ್ ಇದು ತಂಪು ಎರಡರ ನಡುವಿನ ಸ್ಥಿತಿ ವಾರ್ಮ್ ಇನ್ನ ಒಂದೇ ಪದ ಬಂದ ತಕ್ಷಣ ಅದಕ್ಕೆ ನಾವು ಸೀಮಿತ ಆಗೋದು ಬೇಡ ಅದರ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ನೋಡಿ ಸ್ವಲ್ಪ ವಿಚಾರ ಮಾಡಿ ಮತ್ತೆ ಯಾವ ಯಾವ ಪದ ಸಂಪತ್ತನ್ನು ಕಲೀಬಹುದು ಓಕೆ ಅದರ ಬಗ್ಗೆ ಆಮೇಲೆ ಹೇಳ್ತೀನಿ ಸೊ ಈಗ ಇಷ್ಟು ನಾವು ಮಾಡಿದ ಮೇಲೆ ಎರಡನೇ ಹೆಜ್ಜೆ ಸ್ನೇಹಿತರೆ ರೈಟ್ ಸೊ ಇದು ಲಿವಿಂಗ್ ಅಂತ ಏನಾಯಿತು ಜೀವಂತ ಪ್ರಾಣಿಗಳು ಆದರೆ ಆಫ್ ಇರೋದರಿಂದ ಪ್ರಾಣಿಗಳ ರೈಟ್ ಸೊ ಇದು ಮೊದಲನೇ ಹೆಜ್ಜೆ ವಕ್ಯಾಬಲರಿ ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ ಇದು ತಿಳಿದ ವಿಷಯ ಆದರೆ ಪದಗಳನ್ನ ಕಲಿಬೇಕಾದರೆ ವರ್ಡ್ ಟು ವರ್ಡ್ ಕಲಿಯೋಣ ಅಂದರೆ ಪದ ಸಂಪತ್ತು ಜಾಸ್ತಿ ಆಗುತ್ತೆ ಅಲ್ಲಿ ಸಾಂದರ್ಭಿಕವಾಗಿ ನಾವು ಭಾಷಾಂತರವನ್ನು ಮಾಡಬಹುದು ಓಕೆ ಸೊ ಈಗ ಎರಡನೇ ಹೆಜ್ಜೆಯಲ್ಲಿ ಸ್ಟೆಪ್ಪಲ್ಲಿ ಸ್ನೇಹಿತರೆ ಅದೇ ಕ್ರಮಾಂಕದಲ್ಲಿಯೇ ಟ್ರಾನ್ಸ್ಲೇಷನ್ ಮಾಡಿ ಅದು ಫೈನಲ್ ಆನ್ಸರ್ ಅಲ್ಲ ಆದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಹೇಗೆ ದೇಹಗಳು ಜೀವಂತ ಪ್ರಾಣಿಗಳ ಇವೆ ಅಥವಾ ಇರುತ್ತವೆ ಬೆಚ್ಚಗೆ ನೋಡಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಗೊತ್ತಾಯಿತು ಯಾಕೆ ಮಾತೃಭಾಷೆಯಲ್ಲೇ ನಾವು ಬರೆದಿದ್ದೀವಿ ಒಕ್ಯಾಬರಿಯನ್ನು ಇನ್ನು ಓಕೆ ಸಾಕಷ್ಟು ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದ್ದೀವಿ ಅಭ್ಯಾಸ ಮಾಡ್ತಾ ಇದ್ದೀವಿ ಈಗ ನಮ್ಮ ಮಾತೃಭಾಷೆಯಲ್ಲಿ ಇದನ್ನು ಯಾವ ರೀತಿ ಉನ್ನತ ಮಟ್ಟದಲ್ಲಿ ಬೆಸ್ಟ್ ವೇದಲ್ಲಿ ಹೊಂದಾಣಿಕೆ ಮಾಡಿ ಇಡಬಹುದು ಅದನ್ನು ಕಲಿಯುವಂಥದ್ದು ಏನಂತ ಹೇಳ್ಬೋದು ಜೀವಂತ ಪ್ರಾಣಿಗಳ ದೇಹಗಳು ಬೆಚ್ಚಗೆ ಅಥವಾ ಬೆಚ್ಚಗಿರುತ್ತವೆ ಅಥವಾ ಬೆಚ್ಚಗಿವೆ ಓಕೆ ಸೊ ಈ ರೀತಿ ಬರೆದಾಗ ದ ಫೈನಲ್ ಟ್ರಾನ್ಸ್ಲೇಷನ್ ವಿಲ್ ಬಿ ಮೈಡರ್ ಫ್ರೆಂಡ್ಸ್ ಜೀವಂತ ಪ್ರಾಣಿಗಳ ದೇಹಗಳು ಬೆಚ್ಚಗೆ ಇರುತ್ತವೆ ಇನ್ನು ದ ಇದು ಡೆಫಿನೆಟ್ ಆರ್ಟಿಕಲ್ ನಿರ್ದಿಷ್ಟ ಉಪಪದ ಪದ ಇದಕ್ಕೆ ಅರ್ಥ ಬರೋದಿಲ್ಲ ಆದರೆ ಮುಂದಿನ ನಾಮಪದವನ್ನು ನಾವು ನಿರ್ದಿಷ್ಟತೆಯಿಂದ ಹೇಳ್ತಾ ಇದ್ದೀವಿ ಡೆಫಿನೆಟ್ನಿಂದ ಹೇಳ್ತಾ ಇದ್ದೀವಿ ಇದು ಅದರ ಸೂಚನೆ ಓಕೆ ಸೊ ದ ಬಾಡೀಸ್ ಆಫ್ ಲಿವಿಂಗ್ ಆ್ಯನಿಮಲ್ಸ್ ಆರ್ ವಾರ್ಮು ಸ್ನೇಹಿತರೆ ಸಿಂಗಲ್ ಸೆಂಟೆನ್ಸೇ ಇರಲಿ ಸರಳವಾಗಿದ್ದೇ ಇರಲಿ ಎರಡೆರಡು ಸಾರಿ ಓದ್ಕೊಳ್ಳೋಣ ಎರಡೆರಡು ಸಾರಿ ಬರುತ್ ತೆಗ್ಯೋಣ ಓಕೆ ಡೆಫಿನೆಟ್ಲಿ ಗುಡ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೀಗಾಗಿ ಪ್ರ್ಯಾಕ್ಟೀಸ್ ಮಾಡಿ ಈ ಎಕ್ಸಾಂಪಲ್ಗಳನ್ನೇ ಎರಡು ಮೂರು ಸಾರಿ ರಿಪೀಟ್ ಮಾಡಿ ನೋಡಲಾರ್ದೇ ಬರಲಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ಲಿ ಆಗುತ್ತೆ ಆದರೆ ಮತ್ತೊಮ್ಮೆ ಆಗಿ ಹೇಳ್ತೀನಿ ಪ್ರತಿಯೊಂದು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಐ ಕ್ಯಾನ್ ಡೂ ಇಟ್ ಆ ಒಂದು ಮನೋಭಾವದಿಂದ ಮಾಡೋಣ ರೈಟ್ ಮಿಸ್ಟೇಕ್ಗಳು ಹಾಗೆ ಆಗ್ತವೆ ಬಟ್ ಅವುಗಳನ್ನ ತಿದ್ದುಕೊಂಡು ವಿ ಕ್ಯಾನ್ ಪ್ರೊಸೀಡ್ ಓಕೆ ಇನ್ನು ಒಂದೇ ಪದದಿಂದ ಮತ್ತು ಸ್ವಲ್ಪ ದೀರ್ಘವಾಗಿ ವಿಚಾರ ಮಾಡಿ ಹೆಂಗೆ ನಾವು ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೋದು ಸೀಸ್ರೆ ಆಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರ್ತೀನಿ ಪಾಠ ಮಾಡಬೇಕಾದ್ರೆ ಈ ಟ್ರಾನ್ಸ್ಲೇಷನ್ ಮತ್ತು ವೊಕ್ಯಾಬರಿಯನ್ನು ಬರೀ ಟೇಬಲ್ ಮೇಲೆ ಕುತ್ಕೊಂಡು ಓದುವುದರ ಜೊತೆಗೆ ಆಬ್ಸರ್ವೇಷನ್ನಿಂದ ಕಲಿಬೇಕು ಕೆಲವೊಂದು ಕೆಮ್ಮಿನ ಸೈರಪ್ ಔಷಧಿಗಳ ಬಾಟ್ಲ್ ಮೇಲೆ ಬರೆದಿರ್ತಾರೆ ಸ್ನೇಹಿತರೆ ಫಾರ್ ಎ ಬೆಟರ್ ರಿಸಲ್ಟ್ ಯು ಮಿಕ್ಸ್ ದ ಸೈರಪ್ ವಿತ್ ಲೂಕ್ ವಾರ್ಮ್ ವಾಟರ್ ಇಲ್ಲಿ ವಾರ್ಮ್ ಇಂದ ಏನು ಸೇರಿಸಿದ್ದಾರೆ ಸ್ನೇಹಿತರೆ ಲೂಕ್ ಅದರ ಅರ್ಥ ಏನು ಡಿಕ್ಷನರಿ ತೆಗೆದಾಗ ಗೊತ್ತಾಗಿರೋದು ಉಗುರು ಬೆಚ್ಚಗೆ ಓಕೆ ನಾಳೆ ಆ ವರ್ಡ್ ಕೇಳ್ಬೋದು ಸೊ ಟ್ರಾನ್ಸ್ಲೇಷನ್ ಯಾವ ಥರ ವರ್ಡ್ಸ್ ಕೇಳ್ತಾರೆ ಎಲ್ಲ ಥರದ ವರ್ಡ್ಸ್ ಕೇಳ್ತಾರೆ ತಯಾರಾಗೋಣ ರೈಟ್ ಸೊ ವಾರ್ಮ್ ಬೆಚ್ಚಗೆ ಲ್ಯೂಕ್ ವಾರ್ಮ್ ಉಗುರು ಬೆಚ್ಚಗೆ ಇನ್ನು ಬೇರೆ ಬೇರೆ ಪದಗಳು ವಾರ್ಮ್ ಒಂದಾಯಿತು ಈ ಮೊದಲು ಹೇಳಿದೆ ವಾರ್ಮಿದ ಎದರ ಯಾವ ಎರಡು ಸ್ಥಿತಿಗಳ ನಡುವಿನ ಸ್ಥಿತಿ ಹಾಟ್ ಮತ್ತು ಕೋಲ್ಡ್ ಹಾಟ್ ಅಂದರೆ ಬಿಸಿ ಕೋಲ್ಡ್ ಅಂದರೆ ತಂಪು ಇದೆ ನಮ್ಗೆ ಗೊತ್ತು ಆದರೆ ಇನ್ನೊಮ್ಮೆ ತಿಳ್ಕೊಳ್ಳಿ ಇದೇ ಹಾಟಿಗೆ ಇನ್ನೊಂದು ಅರ್ಥನೂ ಇದೆ ನೌ ದ ಕರೆಂಟ್ ಅಫೇರ್ಸ್ ಹಾಟ್ ನ್ಯೂಸ್ ಈಸ್ ಎಕ್ಸ್ ವೈ ಜಡ್ ಅಥವಾ ಇಲೆಕ್ಷನ್ ಈಸ್ ನೌ ಈಸ್ ದ ಹಾಟ್ ನ್ಯೂಸ್ ಓಕೆ ಅಲ್ಲಿ ಹಾಟ್ ಅಂದರೆ ಮಹತ್ವವಿರುವ ಇನ್ನ ಕೆಲವೊಮ್ಮೆ ದಿಸ್ ಫುಡ್ ದಿಸ್ ಐಟಮ್ ಈಟಿಂಗ್ ಐಟಮ್ ಈಸ್ ಹಾಟ್ ಅಂತ ಹೇಳ್ತೀವಿ ಅಲ್ಲಿ ಬಿಸಿನೂ ಆಗುತ್ತೆ ಇನ್ನ ಚಿಲ್ಲಿ ಬ್ಯಾಡ್ಗಿ ಚಿಲ್ಲಿ ಇಸ್ ಲಿಟ್ಲ್ ಬಿಟ್ ಹಾಟ್ ಅಂತ ಕೆಲವು ಸಂದರ್ಭದಲ್ಲಿ ಹೇಳಿದಾಗ ಅಲ್ಲಿ ಖಾರ ಅಂತ ಅರ್ಥನು ಕೊಡುತ್ತೆ ಇನ್ನ ಆ ಖಾರ ಅಥವಾ ಖಾಟ ಇದನ್ನ ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿಯಲ್ಲಿ ನೋಡಿದಾಗ ಅದಕ್ಕೆ ಇನ್ನೊಂದು ಅರ್ಥ ಪಂಜಂಟ್ ಅಂತನೂ ಇರುತ್ತೆ ನೋಡಿ ವಾರಮದಿಂದ ವಾರ್ಮ್ ಕೋಲ್ಡ್ ಹಾಟ್ ಹಾಟ್ದಿಂದ ಒಂದು ಹಾಟ್ ಬಿಸಿ ಇನ್ನೊಂದು ಹಾಟ್ ಪ್ರಮುಖ ಇನ್ನೊಂದು ಹಾಟು ಖಾರ ಖಾರದಿಂದ ಮತ್ತೆ ಪಂಜಂಟ್ ಈಗ ಒಂದು ಟೆಸ್ಟ್ ಗೊತ್ತಾಯಿತು ಪಂಜಂಟ್ ಇನ್ನು ಇನ್ನು ಬೇರೆ ಬೇರೆ ಟೇಸ್ಟ್ ಯಾವ ಬರ್ಬೋದು ವಿಚಾರ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದೇವರು ನಮಗೆ ಅಗಾಧವಾದ ವಿಚಾರ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಲೆಟಸ್ ಥಿಂಕ್ ಮತ್ತೆ ಯಾವ ಬರ್ಬೋದು ಅಂತ ವಿಚಾರ ಮಾಡಿದಾಗ ಮತ್ತೆ ಎರಡು ಟೇಸ್ಟ್ ರುಚಿಗಳು ಬರ್ಬೋದು ಯಾವುದು ಯಾವುದು ಹುಳಿ ಅಂದರೆ ಸೋರ್ ಸಿಹಿ ಅಂದರೆ ಸ್ವೀಟ್ ಇವು ಸಾಮಾನ್ಯವಾಗಿ ಗೊತ್ತಿರ್ತವೆ ಆದರೆ ಅದ್ರ ಮುಂದೆ ಹಿಂದೆ ಮತ್ತೆ ಯಾವ ಇರ್ಬೋದು ಇನ್ನ ಕಹಿ ಅಂತಂದ್ರೆ ಬಿಟರ್ ನೋಡಿ ನಾ ಬರೀ ನಿಮಗೆ ಒಂದು ಪ್ರಶ್ನೆಗೆ ಉತ್ತರ ಮಾತ್ರ ಹೇಳ್ತಾ ಇಲ್ಲ ಈ ಮೂಲಕ ನಮ್ಮ ಪದ ಸಂಪತ್ತನ್ನು ಜಾಸ್ತಿ ಮಾಡಿಕೊಂಡು ಈ ವಾಕ್ಯವನ್ನ ವಿಶ್ಲೇಷಣೆ ವಿವರಣಾತ್ಮಕವಾಗಿ ತಿಳ್ಕೊಂಡು ಇದು ಮುಂದಿನ ಪರೀಕ್ಷೆಗಳಲ್ಲಿ ಹೇಗೆ ಹೆಲ್ಪ್ ಆಗ್ಬೋದು ಅಂತ ವಿಚಾರ ಮಾಡುವಂಥ ಸ್ನೇಹಿತರೆ ಯಾಕೆಂದ್ರೆ ಇವೇ ವಾಕ್ಯಗಳನ್ನ ಕೇಳ್ಬೋದು ಕೇಳೋದಿಲ್ಲ ಬಟ್ ವಿ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿ ಟೈಪ್ ಆಫ್ ವರ್ಡ್ಸ್ ನೋಡಿ ಮೂರು ಟೇಸ್ಟ್ಗಳು ಆಯಿತು ಇನ್ನು ಒಮ್ಮೊಮ್ಮೆ ಸಪ್ಪೆ ಅಂತೀವಿ ಈ ಆಹಾರ ಸಪ್ಪೆ ಇದೆ ಅದಕ್ಕೆ ಟೇಸ್ಟ್ಲೆಸ್ ಅಂತ ಹೇಳ್ತೀವಿ ಓಕೆ ಸೊ ಈ ರೀತಿ ಎಲ್ಲ ಒ ನಿ ವ್ಯವಸ್ಥಿತವಾಗಿ ಬರೆದಿಟ್ಕೊಳ್ಳಿ ಇನ್ನ ಬಿಟರ್ ಅಂತ ಸ್ನೇಹಿತರೆ ಓಕೆ ಒಂದು ವರ್ಡ್ ನೆನಪಾಗುತ್ತೆ ಇದ್ರ ಮುಂದೆ ಬಿಟರ್ ಗಾರ್ಡ್ ಅಂತ ಬರೆದ್ರೆ ಮೈಡಿಯರ್ ಫ್ರೆಂಡ್ಸ್ ಕಹಿ ಇರುವ ಒಂದು ತರಕಾರಿ ದಟ್ ಇಸ್ ಹಾಗಲಕಾಯಿ ಹಾಗಲಕಾಯಿಗೆ ಏನಂತ ಹೇಳ್ತೀವಿ ಬಿಟರ್ ಗಾರ್ಡ್ ಇನ್ನ ಒಂದು ಗಾರ್ಡ್ ಸಿಕ್ತು ಬಾಕಿ ಗಾರ್ಡ್ ಅಂತ ತಿಳ್ಕೋಣ ಫಾರ್ ಎಕ್ಸಾಂಪಲ್ ಬಾಟಲ್ ಗಾರ್ಡ್ ಅಂದ್ರೆ ಸೋರೆಕಾಯಿ ರೈಟ್ ಅದಾದಮೇಲೆ ಸ್ನೇಕ್ ಗಾರ್ಡ್ ಇದಂತಂದರೆ ಪಡವಲಕಾಯಿ ಸಾಮಾನ್ಯವಾಗಿ ಜೂನ್ ಜುಲೈ ಶ್ರಾವಣ ಮಾಸಗಳಲ್ಲಿ ಗೌರಿ ಪೂಜೆಗೆ ನೈವೇದ್ಯಕ್ಕೆ ಈ ಒಂದು ಕಾಯಿನ ಯೂಸ್ ಮಾಡಿ ತರಕಾರಿ ಯೂಸ್ ಮಾಡಿ ಓಕೆ ವಿಶೇಷವಾಗಿ ಬಳಕೆ ಮಾಡ್ತಾರೆ ಸ್ನೇಕ್ ಗಾರ್ಡ್ ಆಮೇಲೆ ಪ್ರತಿನಿತ್ಯ ಯೂಸ್ ಮಾಡುವಂಥದ್ದು ರಿಜ್ ಗಾರ್ಡ್ ಓಕೆ ಇದು ಹೀರೆಕಾಯಿ ನೋಡಿ ಒಂದು ವಾರ್ಮದಿಂದ ಸ್ವಲ್ಪ ವಿಚಾರ ಮಾಡ್ತಾ ಮಾಡ್ತಾ ಹೋದರೆ ಹತ್ತು ಹದಿನೈದು ಇಪ್ಪತ್ತು ಪದ ಸಂಪತ್ತನ ಮಾಡ್ಬೋದು ಈಗ ಮೂರ್ನಾಲ್ಕು ತರಕಾರಿ ಗೊತ್ತಾದವು ಈಗ ಬಾಕಿ ತರಕಾರಿಗಳ ಬಗ್ಗೆ ಯಾಕೆ ನಾವು ಲಿಸ್ಟ್ ಮಾಡಿ ಇಟ್ಕೋಬಾರ್ದು ಸ್ನೇಹಿತರೆ ಓಕೆ ಸ್ಪೋಕನ್ ಇಂಗ್ಲೀಷಲ್ಲಿ ಯೂಸ್ ಆಗುತ್ತೆ ನಾಳೆ ಟ್ರಾನ್ಸ್ಲೇಷನಲ್ಲಿ ತರಕಾರಿ ಆಧಾರಿತವಾಗಿ ಕೇಳಿದ್ರು ನಾವು ಬರಿಬೋದು ಓಕೆ ಸೊ ಕುಂಬಳಕಾಯಿ ಗಿಡ ಅಥವಾ ಬಳ್ಳಿ ಸಣ್ಣದು ಕುಂಬಳಕಾಯಿಗೆ ಪಂಪ್ಕಿನ್ ನುಗ್ಗೆಕಾಯಿ ಗಿಡ ದೊಡ್ಡದು ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಎಟ್ಸೆಟ್ರಾ ಸ್ನೇಹಿತರೆ ಒಂದು ಸಿಕ್ತಂದರೆ ಅದರ ಮುಖಾಂತರ ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ವಿಚಾರ ಮಾಡಿ ಪದ ಸಂಪತ್ತನ್ನು ಜಾಸ್ತಿ ಮಾಡಿಕೊಂಡು ಇರಿ ಡೈಲಿ ಮೆಮೊರೈಸ್ ಇರಿ ಓದ್ತಾ ಇರಿ ಅದೇ ನಮಗೆ ಹೆಲ್ಪ್ ಆಗುವಂಥದ್ದು ಓಕೆ ಟ್ರಾನ್ಸ್ಲೇಷನ್ನಲ್ಲಿ ಓಕೆ ರೈಟ್ ಈ ರೀತಿ ಸ್ನೇಹಿತರೆ ಒಂದು ವಾಕ್ಯ ಬಂದಾಗ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ವಾಕ್ಯ ಬರೀ ನೆಕ್ಸ್ಟ್ ಅಸ್ ಗೋ ಟು ಸೆಕೆಂಡ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್

ಎರಡಕ್ಕಿಂತ ಹೆಚ್ಚಿಗೆ ನಾಮಪದಗಳು ಬಂದರೆ ಬಿಟ್ವೀನ್ ಬದಲು ಅಮಾಂಗ್ ಬರಬೇಕು ಇಲ್ಲಿ ಬಿಟ್ವೀನ್ ಇರೋದ್ರಿಂದ ಮುಂದೆ ಎರಡೇ ಎರಡು ನಾಮಪದಗಳು ಯಾವ ಯಾವು ಒಂದು ಸ್ಪೆಷಲ್ ಸೆಕ್ರೆಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಆದ ಮೇಲೆ ಎರಡನೇದು ಸೊ ಇದರ ಸಂಕ್ಷಿಪ್ತತೆ ಏನು ಸ್ನೇಹಿತರೆ ಇದರ ಒಂದು ಔಟ್ಲೈನ್ ಏನು ಅಂತಂದರೆ ಒಂದು ಮತ್ತು ಎರಡರ ನಡುವೆ ಡೀಡ್ ವಾಸ್ ನೆಗೋಷಿಯೇಟೆಡ್ ಬಿಟ್ವೀನ್ ಒನ್ ಆ್ಯಂಡ್ ಟು ಇನ್ನು ಡೀಡ್ ಅಂದರೆ ಏನು ನೆಗೋಶಿಯೇಟ್ ಮಾಡೋಣ ಆದರೆ ಹೆಂಗೆ ಡಿವೈಡ್ ಮಾಡ್ಕೋಬೇಕು ಸ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಡಿವೈಡ್ ಮಾಡ್ಕೊಳ್ಳೇ ಬೇಕಾ ಕಾರಣ ಇಲ್ಲ ಮೈಂಡಲ್ಲೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಇನಿಷಿಯಲಿ ದ ಡೀಡ್ ವಾಸ್ ದ ಡೀಡ್ ವಾಸ್ ನೆಗೋಷಿಯೇಟೆಡ್ ಬಿಟ್ವೀನ್ ಎ ಆ್ಯಂಡ್ ಬಿ ಇಷ್ಟೇ ಮಾಡ್ಕೊಂಬಿಡಿ ಎಲ್ಲ ಸೇರಿ ಒಂದು ದೊಡ್ಡ ನಾಮಪದ ಬಿ ಎ ಮತ್ತು ಬಿ ನಡುವೆ

ಅರ್ಥ ಜೊತೆಗೆ ಇವೆಲ್ಲ ನಾವು ಕಲ್ಕೋಬೋದು ಆ್ಯಂಡ್ ಒಂದೊಂದು ಪದಕ್ಕೆ ಹಲವಾರು ಅರ್ಥಗಳು ಸಾಂದರ್ಭಿಕವಾಗಿ ಯೂಸ್ ಮಾಡಬೇಕು ದ ಡೀಡ್ ಸೊ ಈ ಐದಾರು ಅರ್ಥ ಇದೆ ಸಂಧಾನ ಕೆಲಸ ಕಾರ್ಯ ಒಡಂಬಡಿಕೆ ಅಥವಾ ಒಡೆತನದ ಪತ್ರದ ಕೆಲಸ ಎಡ್ಸೆಟ್ರಾ ಎಡ್ಸೆಟ್ರಾ ಓಕೆ ಅದಾದಮೇಲೆ ವಾಸ್ ನೆಗೋಷಿಯೇಟೆಡ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿಥಿ ಬಂದಿರೋದ್ರಿಂದ ನಾವು ಲಾಸ್ಟ್ ಟೈಮ್ ಕಲ್ತಿದ್ದೀವಿ ಬಿ ಪ್ಲಸ್ ಡು ರೂಪ ಪಾಸ್ಟೆನ್ಸ್ ಓಕೆ ಯಾವ ಹೆಲ್ಪಿಂಗ್ ವರ್ಬ್ಂದ ಶುರುವಾಗಿದೆ ಅದು ಕನ್ನಡದಲ್ಲಿ ಅದೇ ಟೆನ್ಸಲ್ಲಿ ಕೊನೆಗೊಳ್ಳಬೇಕು ಓಕೆ ಇನ್ನು ನೆಗೋಶಿಯೇಟ್ ಅಂದರೆ ಮಾತುಕತೆ ಸಂಧಾನ ಈ ಸಂಧಾನ ಎರಡಕ್ಕೂ ರಿಪೀಟ್ ಆಗುತ್ತೆ ಡಿಕ್ಷನರಿ ಎಲ್ಲಿ ರೆಫರ್ ಮಾಡಿದಾಗ ಓಕೆ ಸೊ ಡೀಡ್ ಅದಾಯಿತು ಪತ್ರ ಕೆಲಸ ಸಂಧಾನ ನೆಗೋಶಿಯೇಟ್ ಮಾತುಕತೆ ಅಥವಾ ಸಂಧಾನ ಬಿಟ್ವೀನ್ ನಡುವೆ ಅಥವಾ ಮಧ್ಯೆ ಸ್ಪೆಷಲ್ ವಿಶೇಷ ಸೆಕ್ರೆಟ್ರಿ ಕಾರ್ಯದರ್ಶಿ ಆಫ್ ಅಂದರೆ ನರದಯಳ ಯಾರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ವಾಣಿಜ್ಯ ಸಚಿವಾಲಯ ಅಥವಾ ವಾಣಿಜ್ಯ ಮಂತ್ರಾಲಯ ನೋಡಿ ವರ್ಡ್ ಟು ವರ್ಡ್ ವಿ ವಿಡರ್ಸ್ಟುಡ್ ಆ್ಯಂಡ್ ಮತ್ತು ಬಿ ಅಂದರೆ ಏನು ರಿಪ್ರೆಸೆಂಟೇಟಿವ್ಸ್ ಬಹುವಚನ ಪ್ರತಿನಿಧಿಗಳು ಆಫ್ ಮತ್ತೆ ನರದಯಳ ಮುಂದೆ ಏನು ಬದಿರ್ತೀವಿ ಅದರ ಡಬ್ಲ್ಯೂ ಟಿ ಓ ವೊಕ್ಯಾಬ್ಲರಿ ನೆಕ್ಸ್ಟ್ ಹಂಗೇನೆ ಅದೇ ಕ್ರಮಾಂಕದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕಾರ್ಯ ಕೆಲಸ ಅಥವಾ ಕಾರ್ಯ ಅಥವಾ ಸಂಧಾನ ಮಾತುಕತೆ ಆಯಿತು ಆಯಿತು ಯಾಕೆ ವಾಝ್ ಆಗುತ್ತದೆ ಈಸ್ ಆಗುವುದು ವಿಲ್ ಬಿ ಪ್ರತಿಯೊಂದರದ್ದು ಟೆನ್ಸ್ ಅರ್ಥ ಬೇರೆ ಬೇರೆ ಮಾಡಿ ಅರ್ಥ ಮಾಡಿಕೊಡೋಣ ಸೊ ಸಂಧಾನ ವಾಯಿತು ಅಥವಾ ಸಂಧಾನದ ಮಾತುಕತೆಯಾಯಿತು ಕೆಲಸದ ಮಾತುಕತೆ ಆಯಿತು ಒಡ ಒಡೆತನದ ಹಕ್ಕಿನ ಮಾತುಕತೆ ಆಯಿತು ನೋಡಿ ಎಕ್ಸೆಟ್ರಾ ಓಕೆ ಅತಿ ಸರಳವಾಗಿ ಇಲ್ಲಿಯೂ ಸಂಧಾನ ಇಲ್ಲಿಯೂ ಸಂಧಾನ ಇರುವುದರಿಂದ ಓಕೆ ವಿ ಕ್ಯಾನ್ ಈಸಿಲಿ ಸೆ ಸಂಧಾನವಾಯಿತು ನಡುವೆ ಯಾರ ನಡುವೆ ಒಂದು ಮತ್ತು ಎರಡರ ನಡುವೆ ಇನ್ನು ಒಂದು ಏನು ವಾಣಿಜ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ಆಫ್ ಅಂದರೆ ಹೇಳಿದ್ದೀನಿ ಎಳ ಅದರ ಮುಂದೆ ಹೇಳಿರೋದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ವಾಣಿಜ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ಮತ್ತು ಡಬ್ಲ್ಯೂ ಟಿ ಒದ ಪ್ರತಿನಿಧಿಗಳು ಇವರ ನಡುವೆ ಸಂಧಾನವಾಯಿತು ಅಥವಾ ಸಂಧಾನದ ಮಾತುಕತೆ ಆಯಿತು ಎರಡನೇ ಸ್ಟೆಪ್ಪಲ್ಲಿ ಆಲ್ಮೋಸ್ಟ್ ನಮಗೆ ಟ್ರಾನ್ಸ್ಲೇಷನ್ ಸಿಕ್ಕಿರುತ್ತೆ ಇನ್ನು ಮೂರನೇ ಸ್ಟೆಪ್ಪಲ್ಲಿ ಓಕೆ ಸೊ ಫೈನಲ್ ವೇ ಆಫ್ ರೈ ರೈಟಿಂಗ್ ದ ಟ್ರಾನ್ಸ್ಲೇಷನ್ ರೈಟ್ ಹೆಂಗೆ ಹೇಳ್ಬೋದು ಎಸ್ ವಾಣಿಜ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ಮತ್ತು ಆ್ಯಂಡ್ ಡಬ್ಲ್ಯೂ ಟಿ ಒದ ಪ್ರತಿನಿಧಿಗಳ ನಡುವೆ ಸಂಧಾನವಾಯಿತು ಅಥವಾ ಸಂಧಾನದ ಮಾತುಕತೆ ಆಯಿತು ಅಥವಾ ಕೆಲಸದ ಮಾತುಕತೆ ಆಯಿತು ಓಕೆ ಸೊ ದಿಸ್ ಈಸ್ ಎಲ್ಲ ಬರದ ಮೇಲೆ ಮತ್ತೊಮ್ಮೆ ರಿಪೀಟ್ ಮಾಡಿ ಸ್ನೇಹಿತರೆ ವಾಣಿಜ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ಮತ್ತು ಡಬ್ಲ್ಯೂ ಟಿ ಒದ ಹಿಂಗೂ ಬರಿಬೋದು ಇನ್ನು ಇದರ ಅರ್ಥ ಗೊತ್ತಿದ್ರೆ ಬರಿಬೋದು ಅರ್ಥ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಅಗೇನ್ ಇದರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ನಾಳೆ ಇದ್ರ ಬಗ್ಗೆ ನಿಮಗೆ ಎಸ್ ಎ ಬರಲಿಕ್ಕೆ ಪ್ರಸಂಗ ಬರಬಹುದು ಅಥವಾ ಜಿ ಕೆ ದಲ್ಲಿ ಪ್ರಶ್ನೆ ಕೇಳಬಹುದು ಡಬ್ಲ್ಯೂ ಟು ಅಂದರೆ ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕನ್ನಡದಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ ಸ್ನೇಹಿತರೆ ಇವತ್ತಿಂದ ಯಾವ್ಯಾವ ವರ್ಡು ನ್ಯೂಸು ಅಡ್ವರ್ಟೈಸ್ಮೆಂಟು ಬೋರ್ಡ್ ನೋಡ್ತೀರ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಏನು ಅರ್ಥ ಆಗುತ್ತೆ ಡಿಕ್ಷ್ನರಿ ನೋಡಿ ರೆಫರ್ ಮಾಡಿ ಸೋ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಇಟ್ ಈಸ್ ಓಕೆ ಯು ವಿಲ್ ಲವ್ ಟು ಸ್ಟಾರ್ಟ್ ಯು ವಿಲ್ ಸ್ಟಾರ್ಟ್ ಟು ಲವ್ ದ ಟ್ರಾನ್ಸ್ಲೇಷನ್ ಆ್ಯಂಡ್ ಒಕ್ಯಾಬ್ರರಿ ಅದೇ ಇರಬೇಕಾದದ್ದು ನಾನು ಹೇಳ್ತಾ ಇರ್ತೀನಿ ಬರೀ ಒಕ್ಯಾರಿ ಅಂದ ತಕ್ಷಣ ಬರೀ ಟೇಬಲ್ ಮೇಲೆ ಕುತ್ಕೊಂಡು ಟೆನ್ಷನ್ ತೊಗೊಂಡು ಅಭ್ಯಾಸ ಮಾಡೋದಲ್ಲ ಅದ್ರ ಜೊತೆಗೆ ಲರ್ನ್ ಫ್ರಾಮ್ ದ ಎನ್ವಿರಾನ್ಮೆಂಟ್ ಲರ್ನ್ ಫ್ರಮ್ ದ ಅಬ್ಸರ್ವೇಷನ್ಸ್ ಓಕೆ ಸೊ ಡಬ್ಲ್ಯೂ ಟಿ ಒ ಅಂದರೆ ಏನು ಓಕೆ ಈ ಒಂದು ಉದ್ದೇಶಕ್ಕೆ ಒಂದು ಮಟ್ಟದಲ್ಲಿ ನಿಮ್ಮ ಮೊಬೈಲನ್ನು ಗೂಗಲನ್ನು ಯೂಸ್ ಮಾಡ್ಕೋಬೋದು ಅಗೇನ್ ಬ್ಯಾಕ್ ಟು ಯುವರ್ ಡಿಕ್ಷನರಿ ಅದು ಬೇಕೇ ರೈಟ್ ಸೊ ಡಬ್ಲ್ಯೂ ಟಿ ಯು ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆ ಸೊ ಡಬ್ಲ್ಯೂ ಟಿ ಒದ ಪ್ರತಿನಿಧಿಗಳ ನಡುವೆ ಕೆಲಸದ ಮಾತುಕತೆ ಆಯಿತು ರಿಪೀಟ್ ಮಾಡಿರೋ ಫ್ರೆಂಡ್ಸ್ ರಿಪೀಟ್ ನಾನು ಬರೀ ಹೇಳ್ತಾ ಇಲ್ಲ ರಿಪೀಟ್ ರಿಪೀಟಾಗಿಯೂ ಮಾಡಿ ತೋರಿಸ್ತಾ ಇದ್ದೀನಿ ರಿಪೀಟ್ ಈಸ್ ದ ಮದರ್ ಆಫ್ ಸ್ಕಿಲ್ಸ್ ರೈಟ್ ರೈಟ್ ವಾಣಿಜ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ಮತ್ತು ಡಬ್ಲ್ಯೂ ಟಿ ಒದ ಪ್ರತಿನಿಧಿಗಳ ನಡುವೆ ಕೆಲಸದ ಮಾತುಕತೆ ಆಯಿತು ಯಾವ ಟೆನ್ಸ್ನಿಂದ ವಾ ಕೊನೆಗೊಳ್ಳುತ್ತೆ ಭಾಳ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ವಾಸ್ ನೆಗೋಷಿಯೇಟೆಡ್ ಮಾತುಕತೆ ಆಯಿತು ಬಿ ಪರ್ಟಿಕ್ಯುಲರ್ ಮೈ ಡೇರ್ ಫ್ರೆಂಡ್ಸ್ ಪರಿಪೂರ್ಣತೆಯಿಂದ ಟ್ರಾನ್ಸ್ಲೇಷನ್ ಮಾಡೋಣ ಸೊ ದ್ಯಾಟ್ ವಿ ಕ್ಯಾನ್ ಗೆಟ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ರೈಟ್ ಎಸ್ ಅದಾದ ಮೇಲೆ ಲೆಟ್ಸ್ ಗೋ ಟು ದ ಥರ್ಡ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ Morali Dharan faced adversities in his cricket life with equanimity of mind and transformed them into advantages. Okay. First of all, Morali Dharan. Second, faced adversities in his cricket life with equanimity of mind and transformed them, transformed them into advantages. Right? Morali Dharan. Murali dharan. Now let us ವ ಲರ್ದ ವಾಕ್ಯದಲ್ಲಿ ಸ್ನೇಹಿತರೆ ಫೇಸ್ ಎಫ್ ಎ ಸಿ ಇ ಫೇಸ್ ಇದಕ್ಕೆ ಎರಡು ಅರ್ಥ ಇದು ಹೋಮೋ ನಿಮ್ ಒಂದು ಫೇಸ್ ನಾಮಪದ ಮುಖ ಇನ್ನೊಂದು ಫೇಸ್ ಎದುರಿಸು ಕ್ರಿಯಾಪದ ದ್ಯಾಟ್ ಈಸ್ ಬ್ಯೂಟಿ ಆಫ್ ವರ್ಡ್ಸ್ ಹೋಮೋ ನಿಮ್ದಲ್ಲಿ ಬರುತ್ತೆ ಒಂದೇ ಪದ ಎರಡು ಅರ್ಥ ರೈಟ್ ಸೊ ಹಿಂದಿನ ಕಾಸುಗಳಲ್ಲಿ ಹೋಮೋ ನಿಮ್ ಮತ್ತು ಹೋಮೋ ಫೋನ್ ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಳಿ ಹೇಳಿದ್ದೀನಿ ಮಾಡ್ತಾನೆ ಇರಬೇಕು ಸ್ನೇಹಿತರೆ ಸೊ ದ್ಯಾಟ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆರಿ ಈಸಿಲಿ ಸೊ ಇಲ್ಲಿ ಫೇಸ್ ಅಂತ ಏನರ್ಥ ಮಾಡ್ಕೋಬೇಕು ಸ್ನೇಹಿತರೆ ಫೇಸ್ ಇದು ಇ ಡಿ ಬಂದಿರೋದ್ರಿಂದ ಪಾಸ್ಟ್ ಟೆನ್ಸ್ ಓಕೆ ಸೊ ಫೇಸ್ ಅಂದರೆ ಯದೋರಿಸು ಇನ್ ಎಡ್ವರ್ಸಿಟೀಸ್ ಟಿ ವೈ ಬರೆದ್ರೆ ಏಕವಚನ ಟಿ ಐ ಎಸ್ ಬರೆದ್ರೆ ಬಹುವಚನ ಕೆಡುಕಾಲ ಪ್ರತಿಕೂಲ ದುರ್ದಸೆ ಕಷ್ಟ ಕಾರ್ಪಣ್ಯ ಇವೆಲ್ಲ ಪದಗಳು ಬರ್ತವೆ ಸ್ನೇಹಿತರೆ ಅಡ್ವರ್ಸಿಟೀಸ್ ಇನ್ ಅಲ್ಲಿ ಹೀಝ ನೋಡಿ ಇಲ್ಲಿ ಹೀಸ್ ಏಕವಚನ ಇದ್ರೂ ಇಂಗ್ಲಿಷ್ ಉಪಕರಣ ಮಾಡಬೇಕಾದ್ರೆ ವ್ಯಕ್ತಿಗಳಿಗೆ ಗೌರವ ಸೂಚಕವಾಗಿ ಬಹುವಚನ ಸೇರಿಸಬೇಕು ಗ್ರಾಮರ್ ವೈಸ್ ಅವನ ಆದರೆ ಗೌರವ ಸೂಚಕವಾಗಿ ಅವರ ಅವರ ಕ್ರಿಕೆಟ್ ಲೈಫ್ ಕ್ರಿಕೆಟ್ ಜೀವನ ವಿತ್ ಒಂದಿಗೆ ಎದರೊಂದಿಗೆ ಇಕ್ವ್ಯಾನಿಮಿಟಿ ಆಫ್ ಮೈಂಡ್ ವಾಟ್ ಬ್ಯೂಟಿಫುಲ್ ವರ್ಡ್ ಮೈಡಿಯರ್ ಫ್ರೆಂಡ್ಸ್ ಇಕ್ವ್ಯಾನಿಮಿಟಿ ಆಫ್ ಮೈಂಡ್ ಅಂದರೆ ಸಮಚಿತ್ತ ಸಮ ಮನಸ್ಸು ಆ್ಯಂಡ್ ಮತ್ತು ಅಥವಾ ಹಾಗೂ ಟ್ರಾನ್ಸ್ಫಾರ್ಮ್ ಒನ್ಸ್ ಅಗೇನ್ ಅ ಬ್ಯೂಟಿಫುಲ್ ವರ್ಡ್ ಪರಿವರ್ತಿಸು ಡೆಮ್ ಅವುಗಳನ್ನು ಇಂಟು ಅವುಗಳನ್ನಾಗಿ ಅವುಗಳನ್ನಾಗಿ ಅಡ್ವಾಂಟೇಜಸ್ ಪ್ರಯೋಜನಗಳು ಅನುಕೂಲಗಳು ಲಾಭಗಳು ಓಕೆ ಈ ರೀತಿ ನಾವು ವಕಾಬರಿ ಹಾಕ್ಬೋದು ಇನ್ನು ಎರಡನೇ ಸ್ಟೆಪ್ಪು ಅದೇ ಪ್ರಕಾರ ಟ್ರಾನ್ಸ್ಲೇಷನ್ ಮುರಳೀಧರನ್ನವರು ಎದುರಿಸಿದರು ಪ್ರತಿಕೂಲಗಳನ್ನು ಅವರ ಕ್ರಿಕೆಟ್ ಜೀವನದಲ್ಲಿ ಸಮಚಿತ್ತದೊಂದಿಗೆ ಮತ್ತು ಪರಿವರ್ತಿಸಿದರು ಅವುಗಳನ್ನು ಪ್ರಯೋಜನಗಳನ್ನಾಗಿ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಟ್ರಾನ್ಸ್ಲೇಷನ್ ಈಸ್ ಓವರ್ ದಿಸ್ ಈಸ್ ಅ ವೇ ಟು ಪ್ರಾಕ್ಟೀಸ್ ನೋಡಿ ಒನ್ ಸೆ ಮೊದಲೇ ಸೆಂಟೆನ್ಸ್ ಸಣ್ಣದಿತ್ತು ಆಮೇಲೆ ಸ್ವಲ್ಪ ದೊಡ್ಡದು ಇದು ದೊಡ್ಡದು ಈ ರೀತಿ ಮಾಡ್ತಾ ಹೋಗಿ ಕೊನೆಗೆ ಇವತ್ತಿನ ಐದು ವಾಕ್ಯಗಳನ್ನ ಒಂದೇ ಕಡೆ ಬರೆದು ಬಿಡಿ ಒಂದು ಪ್ಯಾರಾಗ್ರಾಫ್ ಆಯಿತು ಓಕೆ ಸೊ ಎಲ್ಲರದು ನಿಮ್ಮ ಮೈಂಡ್ಸೆಟ್ಟಲ್ಲಿ ಐ ಕ್ಯಾನ್ ಡೂ ಇಟ್ ಯು ಕ್ಯಾನ್ ಡೂ ಇಟ್ ಓಕೆ ಇನ್ನು ಮೂರನೇ ಸ್ಟೆಪ್ಪು ಸ್ನೇಹಿತರೆ ಓಕೆ ಮುರಳೀಧರನ್ ಅವರು ತಮ್ಮ ಕ್ರಿಕೆಟ್ ಜೀವನದಲ್ಲಿ ಸಮಚಿತ್ತದೊಂದಿಗೆ ಪ್ರತಿಕೂಲಗಳನ್ನು ಎದುರಿಸಿದರು ಮತ್ತು ಅವುಗಳನ್ನು ಪ್ರಯೋಜನಗಳನ್ನಾಗಿ ಪರಿವರ್ತಿಸಿದರು ಓಕೆ ಟ್ರಾನ್ಸ್ಫಾರ್ಮರ್ ಈಸ ಪರಿವರ್ತನೆ ಸೊ ಎಲ್ಲ ಸೇರಿ ಅಗೇನ್ ರಿಪೀಟ್ ಮುರಳೀಧರನ್ ಅವರು ತಮ್ಮ ಕ್ರಿಕೆಟ್ ಜೀವನದಲ್ಲಿ ಕೆಡುಕಾಲಗಳನ್ನು ಸಮಚಿತ್ತದಿಂದ ಎದುರಿಸಿದರು ಮತ್ತು ಅವುಗಳನ್ನು ಅನುಕೂಲಗಳನ್ನಾಗಿ ಪರಿವರ್ತಿಸಿದರು ಒನ್ ಆಫ್ ದ ಸಿಂಪಲ್ ಆ್ಯಂಡ್ ಬೆಸ್ಟ್ ಟ್ರಾನ್ಸ್ಲೇಷನ್ ನೆಕ್ಸ್ಟ್ ನಮ್ಮ ಪ್ರತಿಷ್ಠಿತ ಇಲಾಖೆ ನಮ್ಮ ಕನಸಿನ ಇಲಾಖೆ ನಮ್ಮ ಕನಸಿನ ಹುದ್ದೆಯನ್ನು ಒಳಗೊಂಡಿರುವ इलाके ಅದರ ಬಗ್ಗೆ ಒಮ್ಮೆ क्वेश्चन पेपरಲ್ಲಿ ಕೇಳಿದ್ರು ಸ್ನೇಹಿತರೆ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಬೆನೆವೋಲಂಟ್ ಫಂಡ್ ಮೈನ್‌ಲಿ ಕನ್ಸಿಸ್ಟ್ಸ್ ಆಫ್ ದ ಫಂಡ್ಸ್ 컬ెక్ಟೆಡ್ ಬೈ ದ ಯೂನಿಟ್ ಆಫೀಸರ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ಪಬ್ಲಿಕ್ ಫರ್ಮ್ಸ್ ಅಂಡ್ ಕಂಪನೀಸ್ ಬೈ ಆರ್ಗನೈಸಿಂಗ್ ಚಾರಿಟಿ ಶೋಸ್ ಎಟ್ ಸೆಟ್ರಾ ಅಂಡ್ ರೆಗ್ಯುಲರ್ ಮಂತ್ಲಿ ಕಾಂಟ್ರಿಬ್ಯೂಷನ್ 컬ెక్ಟೆಡ್ ಫ್ರಾಮ್ ಆಲ್ ದ ರ್ಯಾಂಕ್ಸ್ ಆಫ್ ಪೊಲೀಸ್ ಫೋರ್ಸ್ ಇನ್ನು ಇದ್ರ ಮುಂದೆ ಮತ್ತೊಂದು ಐದಾರು ವಾಕ್ಯ ಕೊಟ್ಟಿದ್ದರು ಅದರಲ್ಲಿ ಒಂದೇ ವಾಕ್ಯ ತೊಗೊಂಡಿದ್ದೀನಿ ಸ್ನೇಹಿತರೆ ದೊಡ್ಡ ವಾಕ್ಯಗಳು ಬಂದಾಗ ದೊಡ್ಡ ಪದಗಳು ಬಂದಾಗ ಗಲಿಬಿಲಿಗೊಳಬೇಡಿ ಫಸ್ಟ್ ಆಫ್ ಆಲ್ ಅನ್ಕೊಳ್ಳಿ ಐ ಕ್ಯಾನ್ ಡೂ ಇಟ್ ಮೊದಲು ಪ್ರಾಕ್ಟೀಸ್ ಮಾಡಿರ್ತೀರಾ ಪ್ರಾಕ್ಟೀಸ್ ಮಾಡಬೇಕು ಅಭ್ಯಾಸ ಮಾಡಬೇಕು ಬಂದೇ ಬರುತ್ತೆ ಯಾವುದಾದ್ರು ಸ್ವಲ್ಪ ಪದಗಳು ಹೆಚ್ಚು ಕಡಿಮೆ ಆದರೂ ಸಹಿತ ಸೊ ವಿತ್ ಶಾಂತ ಮನಸ್ಸಿನ ಮಾಡಿದಾಗ ವಿ ಕ್ಯಾನ್ ಡೂ ಇಟ್ ಅಗೇನ್ ವಾಟ್ ಈಸ್ ಅ ಟ್ರಾನ್ಸ್ಲೇಷನ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಬೆನೆವೋಲೆಂಟ್ ಫಂಡ್ ಓಕೆ ಸೊ ಈಗ ಡೈರೆಕ್ಟಾಗಿ ವಕ್ಯಾಬ್ರಿಗೆ ಬರೋಣ ಸ್ನೇಹಿತರೆ ಈ ನಿಮ್ಗೆ ಗೊತ್ತಾಗಿದೆ ಹೆಂಗೆ ಡಿವೈಡ್ ಮಾಡಬೇಕು ಅಂತ ಬರಬರ್ತಾ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡೋದನ್ನೇ ಕಲ್ತ್ಕೊಳ್ಳಿ ಓಕೆ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಬೆನೆವೋಲೆಂಟ್ ಕರ್ನಾಟಕ ರಾಜ್ಯ ಪೊಲೀಸ್ ಅಥವಾ ಆರಕ್ಷಕ ಬೆನೆವೋಲೆಂಟ್ ಫಂಡ್ ಅಂದರೆ ಸ್ನೇಹಿತರೆ ಪರೋಪಕಾರ್ಯನಿಧಿ ಒಂದೊಮ್ಮೆ ಧರ್ಮನಿಧಿ ಅಂತಲೂ ಹೇಳ್ತೀವಿ ರೈಟ್ ಕರ್ನಾಟಕ ರಾಜ್ಯ ಪೊಲೀಸ್ ಪರೋಪಕಾರಿ ಫಂಡ್ ಅಂದ್ರೆ ನಿಧಿ ರೈಟ್ ಲೆಟ್ಸ್ ಲರ್ನ್ ದ ವೊಕ್ಯಾಬುಲರಿ ಮೇನ್ಲಿ ಅಂತಂದ್ರೆ ಮುಖ್ಯವಾಗಿ ಕನ್ಸಿಶ್ ಅಂದ್ರೆ ಒಳಗೊಂಡಿರುತ್ತದೆ ಯಾಕೆ ತದೆ ಬಿಕಾಸ್ ಎಸ್ ಇರೋದ್ರಿಂದ ಸಿಂಪಲ್ ಪ್ರೆಸೆಂಟೆನ್ಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಬೆಳೆಮ ಇಟ್ಟದಲ್ಲಿ ಬರೋದ್ರಿಂದ ಅದು ಇದು ತದೆ ಬಂದಾಗ ವರ್ ಮುಂದೆ ಎಸ್ ಬರಬೇಕು ಈಗ ವರ್ ಮುಂದೆ ಎಸ್ ಬಂದಿದೆ ಹಿಂಗಾಗಿತ್ತದೆ ಅಂತ ಅರ್ಥ ಮಾಡ್ಕೋಬೇಕು ದ ಫಂಡ್ಸ್ ನಿಧಿಗಳು ಆಲ್ರೆಡಿ ಕಲ್ತಿದ್ದೀವಿ ಕಲೆಕ್ಟೆಡ್ ಅಂದ್ರೆ ಸಂಗ್ರಹಿಸಿದ ಬಾಯ್ ದ ಯೂನಿಟ್ ಆಫೀಸರ್ಸ್ ಘಟಕಾಧಿಕಾರಿಗಳು ಫ್ರಾಮ್ ಅಂದ್ರೆ ದ ಮೆಂಬರ್ಸ್ ಆಫ್ ಪಬ್ಲಿಕ್ ಇಸ್ ಈಕ್ವಲ್ ಟು ಪಬ್ಲಿಕ್ ಸಾರ್ವಜನಿಕರು ಫರ್ಮ್ಸ್ ಅಂದರೆ ಸಂಘಗಳು ಕಂಪನೀಸ್ ಕಂಪನಿಗಳು ಅಂತ ಹೇಳ್ಬೋದು ಬೈ ಆರ್ಗನೈಸಿಂಗ್ ಸಂಘಟಿಸು ಅಥವಾ ಆಯೋಜಿಸು ಚಾರಿಟಿ ಶೋಸ್ ನೋಡಿ ಸ್ನೇಹಿತರೆ ವಿ ನೋ ಕೇಳಿರ್ತೀವಿ ಚಾರಿಟಿ ಶೋಸ್ ಅಲ್ಲಿ ಪ್ರವೇಶಧನ ಇರೋದಿಲ್ಲ ಉಚಿತವಾಗಿರುತ್ತೆ ಹೋಗೋದು ಶೋವನ್ನು ನೋಡುವಂಥದ್ದು ಅಟ್ ಚಾರಿಟಿ ಶೋಗೆ ಕಾರಣದಲ್ಲಿ ಏನು ಹೇಳ್ಬೋದು ಸ್ನೇಹಿತರೆ ಧರ್ಮಾರ್ಥ ಪ್ರದರ್ಶನಗಳು ಅಂತ ಹೇಳ್ಬೋದು ಧರ್ಮಾರ್ಥ ಪ್ರದರ್ಶನಗಳು ಎಟ್ಸೆಟ್ರಾ ಇತ್ಯಾದಿ ಆ್ಯಂಡ್ ರೆಗ್ಯುಲರ್ ನಿಯಮಿತವಾಗಿ ಮಂತ್ಲಿ ಮಾಸಿಕ ಕಾಂಟ್ರಿಬ್ಯೂಷನ್ ಕೊಡುಗೆ ಕಲೆಕ್ಟೆಡ್ ಅಗೇನ್ ಸಂಗ್ರಹಿಸಿದ ಫ್ರಾಮ್ ದಿಂದ ಅವರಿಂದ ಯಾರಿಂದ ಆಲ್ ಎಲ್ಲ ರ್ಯಾಂಕ್ಸ್ ಅಂದರೆ ಶ್ರೇಣಿಗಳು ಆಫ್ ಪೊಲೀಸ್ ಫೋರ್ಸ್ ನೋಡಿ ಫೋರ್ಸಿಗೂ ಎರಡು ಮೂರು ಅರ್ಥ ಒಂದು ಫೋರ್ಸ್ ಡೋಂಟ್ ಫೋರ್ಸ್ ಮೀ ನನ್ನ ಫೋರ್ಸ್ ಮಾಡಬೇಡ ಒತ್ತಾಯ ಬಟ್ ಇಲ್ಲಿ ಪೊಲೀಸ್ ಫೋರ್ಸ್ ಪೊಲೀಸ್ ಪಡೆ ವಾ ವಾಟ್ ಎ ಬ್ಯೂಟಿಫುಲ್ ವಕಾಬಲರಿ ಮಾಡಿರ ಫ್ರೆಂಡ್ಸ್ ಇನ್ನು ಅನುಕೂಲತೆಗೆ ದೊಡ್ಡ ವಾಕ್ಯವನ್ನು ಪಾಯಿಂಟ್ ವೈಸ್ ಮಾಡಿಕೊಳ್ಳೋಣ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಬರ ಮೇನ್ಲಿ ಕನ್ಸಿಸ್ಟ್ ದ ಫಂಡ್ಸ್ ನಂಬರ್ ಒನ್ ಕಲೆಕ್ಟೆಡ್ ಬೈ ದ ಯುನಿಟ್ ಆಫೀಸರ್ಸ್ ನಂಬರ್ ಟು ಫ್ರಾಮ್ ದ ಮೆಂಬರ್ಸ್ ಆಫ್ ದ ಪಬ್ಲಿಕ್ ಫರ್ಮ್ಸ್ ಅಂಡ್ ಕಂಪನೀಸ್ ಬೈ ಆರ್ಗನೈಸಿಂಗ್ ಚಾರಿಟಿ ಶೋ ಅಟ್ಸೆಟ್ರಾಂಡ್ ನಂಬರ್ ತ್ರೀ ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಪರೋಪಕಾರ ನಿಧಿಯು ಮುಖ್ಯವಾಗಿ ಒಂದು ಎರಡು ಮತ್ತು ಮೂರುಗಳನ್ನು ಒಳಗೊಂಡಿರುತ್ತದೆ ಇದು ನಾವು ಕಲ್ಕೋಬೇಕು ಓಕೆ ಸೊ ಕಾಮ ಹಾಕಿರ್ತಾರೆ ಕಾಮ ಹಾಕಿರ್ತಾರೆ ಕೊನೆಯ ವಾಕ್ಯದ ಮೊದಲಿಗೆ ಆ್ಯಂಡ್ ಹಾಕಿರ್ತಾರೆ ಸೊ ಕರ್ನಾಟಕ ರಾಜ್ಯ ಪೊಲೀಸದ ಪರೋಪಕಾರ ನಿಧಿಯು ವ ಒಂದು ಎರಡು ಮತ್ತು ಮೂರುಗಳಿಂದ ಸಂಗ್ರಹಿಸಿದ ನಿಧಿಗಳನ್ನು ಒಳಗೊಂಡಿರುತ್ತದೆ ಓಕೆ ಇದು ಔಟ್ ಸ್ಕೆಚ್ ಇನ್ನು ಡೀಟೇಲಾಗಿ ಹೆಂಗೆ ಮಾಡಬೇಕು ಎಸ್ ಘಟಕಾಧಿಕಾರಿಗಳಿಂದ ಸಂಗ್ರಹಿಸಿದ ಮುಂದೆ ಸಾರ್ವಜನಿಕರು ಸಂಘಗಳು ಮತ್ತು ಕಂಪನಿಗಳಲ್ಲಿ ಬರೆ ಸಂಗ್ರಹಿಸಿದ ಅಲ್ಲ ಧರ್ಮಾರ್ಥ ಪ್ರದರ್ಶನ ಸಂಘಟಿಸಿ ಸಂಗ್ರಹಿಸಿದ ನಿಧಿ ಓಕೆ ನೋಡಿ ಸ್ವಲ್ಪ ಎರಡು ಮೂರು ವರ್ಷಗಳನ್ನು ಜಾಸ್ತಿ ಕೊಟ್ಟಿದ್ದಾರೆ ಮಾಡ್ಬೋದು ವೀಕ್ ಆ್ಯಂಡ್ ಇಟ್ ಮತ್ತು ನಿಯಮಿತವಾಗಿ ಮಾಸಿಕವಾಗಿ ಕೊಡುಗೆಗಳನ್ನು ಸಂಗ್ರಹಿಸಿದ ಯಾರಿಂದ ಎಲ್ಲ ಶ್ರೇಣಿಯ ಪೊಲೀಸ್ ಪಡೆಯವರಿಂದ ಇದನ್ನೂ ಒಳಗೊಂಡಿರುತ್ತದೆ ಓಕೆ ಮೊದಲೊಂದು ಹಂತದೊಳಗೆ ಮತ್ತೆ ಇನ್ನೊಮ್ಮೆ ಸ್ಟಡಿ ಮಾಡಿ ಕರ್ನಾಟಕ ರಾಜ್ಯ ಪೊಲೀಸ್ ಧರ್ಮ ನಿಧಿಯು ಘಟಕಾಧಿಕಾರಿಗಳಿಂದ ಸಂಗ್ರಹಿಸಿದ ಸಾರ್ವಜನಿಕರು ಸಂಘಗಳು ಕಂಪನಿಗಳಲ್ಲಿ ಧರ್ಮಾರ್ಥ ಪ್ರದರ್ಶನಗಳನ್ನು ಸಂಘಟಿಸಿ ಸಂಗ್ರಹಿಸಿದ ಮತ್ತು ಪೊಲೀಸ್ ಪಡೆಯ ಎಲ್ಲ ಶ್ರೇಣಿಯವರಿಂದ ಮಾಸಿಕವಾಗಿ ನಿಯಮಿತವಾಗಿ ಸಂಗ್ರಹಿಸಿದ ಕೊಡುಗೆಗಳನ್ನು ಒಳ ಮುಖ್ಯವಾಗಿ ಒಳಗೊಂಡಿರುತ್ತದೆ ಓಕೆ ಈಗ ಎಲ್ಲ ಆದಮೇಲೆ ರೈಟ್ ಫೈನಲ್ ವೇ ಆಫ್ ರೈಟಿಂಗ್ ಓಕೆ ಕರ್ನಾಟಕ ರಾಜ್ಯ ಪೊಲೀಸ್ ಧರ್ಮ ನಿಧಿಯು ಮುಖ್ಯವಾಗಿ ಘಟಕಾಧಿಕಾರಿಗಳಿಂದ ಸಂಗ್ರಹಿಸಿದ ಸಾರ್ವಜನಿಕರು ಸಂಘಗಳು ಮತ್ತು ಕಂಪನಿಗಳಲ್ಲಿ ಧರ್ಮಾರ್ಥ ಪ್ರದರ್ಶನಗಳು ಸಂಘಟಿಸಿ ಸಂಗ್ರಹಿಸಿದ ನಿಧಿಗಳು ಮತ್ತು ಪೊಲೀಸ್ ಪಡೆಯ ಎಲ್ಲ ಶ್ರೇಣಿಯವರಿಂದ ಮಾಸಿಕವಾಗಿ ನಿಯಮಿತವಾಗಿ ಸಂಗ್ರಹಿಸಿದ ನಿಧಿಗಳನ್ನು ಒಳಗೊಂಡಿರುತ್ತದೆ ರೈಟ್ ಅಂಡ್ ದಿಸ್ ಈಸ್ ದ ಫೈನಲ್ ವೇ ಆಫ್ ರೈಟಿಂಗ್ ದಿಸ್ ಈಸ್ ದ ರೈಟ್ ಆನ್ಸರ್ ಕರ್ನಾಟಕ ರಾಜ್ಯ ಪೊಲೀಸ್ ಪರೋಪಕಾರ ನಿಧಿಯು ಮುಖ್ಯವಾಗಿ ಘಟಕಾಧಿಕಾರಿಗಳಿಂದ ಸಂಗ್ರಹಿಸಿದ ಸಾರ್ವಜನಿಕರು ಸಂಸ್ಥೆಗಳು ಮತ್ತು ಕಂಪನಿಗಳಲ್ಲಿ ಧರ್ಮಾರ್ಥ ಪ್ರದರ್ಶನಗಳನ್ನು ಇತ್ಯಾದಿಗಳನ್ನು ಸಂಘಟಿಸಿ ಸಂಗ್ರಹಿಸಿದ ಮತ್ತು ನಿಯಮಿತವಾಗಿ ಮಾಸಿಕವಾಗಿ ಪೊಲೀಸ್ ಪಡೆಯ ಎಲ್ಲ ಪ ಶ್ರೇಣಿಯಿಂದ ಸಂಗ್ರಹಿಸಿದ ಕೊಡುಗೆಗಳನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ ಅದಕ್ಕೆ ಪ್ರಾಕ್ಟೀಸ್ ಯಾಕೆ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ರಿಪೀಟ್ ಮಾಡೋದ್ರಿಂದಲೇ ಬರೀ ಓದೋದ್ರಿಂದಲ್ಲ ಎರಡು ಸಾರಿ ಓದಿದರೆ ಒಂದು ಸಾರಿ ಬರೋಕ್ ತೆಗಿರಿ ಓಕೆ ದ್ಯಾಟ್ ವಿಲ್ ಬಿ ದ ದ ರಿಯಲ್ ಟೀಚಿಂಗ್ ಸ್ಕಿಲ್ ಆ್ಯಂಡ್ ಅದ ಆ ರೀತಿ ಅಭ್ಯಾಸ ಮಾಡೋದ್ರಿಂದ ಡೆಫಿನೆಟ್ಲಿ ವಿ ಕ್ಯಾನ್ ಅಚೀವ್ ದ ಪರ್ಫೆಕ್ಟ್ನೆಸ್ ರೈಟ್ ಇನ್ನ ಐದನೇ ನಮ್ಮ ಹೆಮ್ಮೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಯುವಕ ಅವ್ರ ಬಗ್ಗೆ ಒಂದು ಟ್ರಾನ್ಸ್ಲೇಷನ್ ಸ್ನೇಹಿತರೆ ಭಗತ್ ಸಿಂಗ್ ವಾಸ್ ಅನ್ ಇಂಡಿಯನ್ ರೆವಲ್ಯೂಷನರಿ ಸೋಷಲಿಸ್ಟ್ ಹೂ ವಾಸ್ ಇನ್ಫ್ಲೂಯೆನ್ಷಿಯಲ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಬೋರ್ನ್ ಇಂಟು ಎರಡು ವಾಕ್ಯಗಳು ಎರಡನೇ ವಾಕ್ಯ ಸ್ವಲ್ಪ ದೊಡ್ಡದಿದೆ ದೊಡ್ಡದೇ ಪ್ರಾಕ್ಟೀಸ್ ಮಾಡೋಣ ರೈಟ್ ಬಾರ್ನ್ ಇನ್ ಟು ಎ ಪಂಜಾಬ್ ಸಿಖ್ ಫ್ಯಾಮಿಲಿ ವಿಚ್ ಆ್ಯಡ್ ಅರ್ಲಿಯರ್ ಬಿನ್ ಇನ್ವಾಲ್ಡ್ ಇನ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಗೇನ್ಸ್ಟ್ ಬ್ರಿಟಿಷ್ ರಾಜ್ ಹೀ ಸ್ಟಡಿಡ್ ಯುರೋಪಿಯನ್ ರೆವಲ್ಯೂಷನರಿ ಮೂವ್ಮೆಂಟ್ಸ್ ಆಸ್ ಅ ಟೀನೇಜರ್ ಆ್ಯಂಡ್ ವಾಸ್ ಅಟ್ರಾಕ್ಟೆಡ್ ಟು ಅನಾರ್ಕಿಸ್ಟ್ ಆ್ಯಂಡ್ ಮಾರ್ಕ್ಸಿಸ್ಟ್ ಐಡಿಯಾಲಜೀಸ್ ಓಕೆ ಎಸ್ ಮೊದಲನೇ ವಾಕ್ಯ ಸ್ನೇಹಿತರೆ ದಿಸ್ ಇಸ್ ಅ ಫಸ್ಟ್ ಸೆಂಟೆನ್ಸ್ ದಿಸ್ ಈಸ್ ಅ ಸೆಕೆಂಡ್ ಸೆಂಟೆನ್ಸ್ ಓಕೆ ಕೊಡಲಿ ವಿ ಕ್ಯಾನ್ ಡೂ ಇಟ್ ಎಸ್ ಭಗತ್ ಸಿಂಗ್ ಭಗತ್ ಸಿಂಗ್ ವಾಸ್ ಇಂಡಿಯನ್ ಒಬ್ಬ ಭಾರತೀಯ ರೆವಲ್ಯೂಷನರಿ ಕ್ರಾಂತಿಕಾರಿ ಸೋಷಿಯಲಿಸ್ಟ್ ಸಮಾಜವಾದಿ ಹೂ ವಾಸ್ ಹೂ ಈಸ್ ಎ ಕಂಜಂಕ್ಷನ್ ಇದರಲ್ಲಿ ಎರಡು ಮೊದಲ ಭಾಗ ಎರಡು ಭಾಗನ ಜೋಡಿಸ್ತಾ ಇದೆ ಇವರು ಮತ್ತೇನಾಗಿದ್ರು ಹೇಳ್ತಾ ಇದೆ ವಾಝ್ ಮತ್ತೆ ಇದ್ರು ಇನ್ಫ್ಲೂಯೆನ್ಷಿಯಲ್ ಪ್ರಭಾವಿ ಇನ್ ದ ಇಂಡಿಯನ್ ಭಾರತೀಯ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಮೂಮೆಂಟ್ ಚಳುವಳಿ ರೈಟ್ ಸೊ ಫಸ್ಟ್ ಸೆಂಟೆನ್ಸ್ ಬಾರ್ನ್ ಇಂಟು ಹುಟ್ಟಿರೋದು ಬಾರ್ನ್ ಇಂಟು ಎ ಪಂಜಾಬ್ ಸಿಕ್ ಫ್ಯಾಮಿಲಿ ಈ ಪಂಜಾಬ್ ಸಿಕ್ ಫ್ಯಾಮಿಲಿ ಮೊದಲು ಏನಿತ್ತು ಅಗೇನ್ ಕನ್ಜಂಕ್ಷನ್ ಈ ಫ್ಯಾಮಿಲಿ ಹ್ಯಾಡ್ ಅರ್ಲಿಯರ್ ಬೀನ್ ಇನ್ವಾಲ್ವ್ಡ್ ತೊಡಗಿತ್ತು ಇನ್ವಾಲ್ವ್ ಅಂದರೆ ತೊಡಗಿಸಿಕೊಂಡಿತ್ತು ಅಥವಾ ತೊಡಗಿತ್ತು ಯಾಕೆ ಇತ್ತು ಬಿಕಾಸ್ ಹ್ಯಾಡ್ ಇನ್ವಾಲ್ವ್ ಅಂತ ಇದೆ ರೈಟ್ ಹ್ಯಾಡ್ ಬೀನ್ ಇನ್ವಾಲ್ವ್ಡ್ ಪಾಸ್ಟನ್ಸ್ ಇನ್ ರೆವಲ್ಯೂಷನರಿ ಕ್ರಾಂತಿಕಾರಿ ಆಕ್ಟಿವಿಟೀಸ್ ಚಟುವಟಿಕೆಗಳು ಅಗೇನ್ಸ್ಟ್ ವಿರುದ್ಧ ಬ್ರಿಟಿಷ್ ರಾಜ್ ಬ್ರಿಟಿಷ್ ರಾಜ್ ಸೊ ಬ್ರಿಟಿಷ್ ರಾಜರ ವಿರುದ್ಧ ರೈಟ್ ಹೀ ಸ್ಟಡೀಡ್ ಅಂದರೆ ಭಗತ್ ಸಿಂಗ್ ಅವರು ಸ್ಟಡೀಡ್ ಅಗೇನ್ ಸಿಂಪಲ್ ಪಾಸ್ಟೆನ್ಸ್ ಅಧ್ಯಯನ ಮಾಡಿದರು ಇವರು ಏನನ್ನು ಅಧ್ಯಯನ ಮಾಡಿದರು ಯುರೋಪಿಯನ್ ರೆವಲ್ಯೂಷನರಿ ಮೂಮೆಂಟ್ಸ್ ಯುರೋಪಿನ ಕ್ರಾಂತಿಕಾರಿ ಚಟ್ ಚಳುವಳಿಗಳನ್ನು ಅಧ್ಯಯನ ಮಾಡಿದರು ಮತ್ತು ಆ್ಯಸ್ ಎ ಟೀನೇಜರ್ ಬಾಲಕನಾಗಿ ಓಕೆ

ನೀವು ನೋಡ್ಸಿದ್ರೆ ಎಂಥ ಒಳ್ಳೊಳ್ಳೆ ವಾಕ್ಯಬರಿ ಪು ವರ್ಡ್ ಬೈ ವರ್ಡ್ ವಾಕ್ಯಬರಿ ಕಲೀರಿ ಓಕೆ ಸೊ ಪದ ಸಂಪತ್ತು ಜಾಸ್ತಿ ಆಗುತ್ತೆ ಈಗ ಕ್ರಮಾಂಕದಲ್ಲಿ ಟ್ರಾನ್ಸ್ಲೇಷನ್ ಭಗತ್ ಸಿಂಗ್ ಅವರು ಒಬ್ಬ ಭಾರತೀಯ ಕ್ರಾಂತಿಕಾರಿ ಸಮಾಜವಾದಿ ಆಗಿದ್ದರು ಜೊತೆ ಏನಾಗಿದ್ದರು ಪ್ರಭಾವಿಯಾಗಿದ್ದರು ಎಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೊ ಎಲ್ಲ ಸೇರಿ ಎರಡು ಕೂಡ ಏನು ಬರೀಬೋದು ಸ್ನೇಹಿತರೆ ಭಗತ್ ಸಿಂಗ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಭಾವಿಯಾದ ಒಬ್ಬ ಭಾರತೀಯ ಕ್ರಾಂತಿಕಾರಿ ಸಮಾಜವಾದಿ ಆಗಿದ್ದರು ವಾಸ್ ಇರೋದ್ರಿಂದ ಆಗಿದ್ದರು ಓಕೆ ಪ್ರ್ಯಾಕ್ಟೀಸ್ ಮಾಡಿಸಿದ್ರೆ ಬಂದೇ ಬರುತ್ತೆ ಒನ್ ಟು ತ್ರೀ ಟೈಮ್ಸ್ ಯು ವಿಲ್ ಬಿ ಪರ್ಫೆಕ್ಟ್ ಇನ್ನು ಬಾರ್ನ್ ಇನ್ ಟು ಎ ಪಂಜಾಬ್ ಸಿಕ್ ಫ್ಯಾಮಿಲಿ ಒಂದು ಪಂಜಾಬ್ ಸಿಕ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಅವರು ಆದರೆ ಆ ಫ್ಯಾಮಿಲಿ ಮೊದಲು ಏನಾಗಿತ್ತು ಹ್ಯಾಡ್ ಅರ್ಲಿಯರ್ ಬಿನ್ ಇನ್ವಾಲ್ವ್ ಇನ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಓಕೆ ಸೊ ಈ ಮೊದಲು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿತ್ತು ಆ ಕುಟುಂಬದಲ್ಲಿ ಇವರು ಜನಿಸಿದರು ಇನ್ನು ಆ ಚಳುವಳಿಗಳನ್ನ ಯಾರ ವಿರುದ್ಧ ತೊಡಗಿಸಿಕೊಂಡಿತ್ತು ಅದನ್ನು ಹೇಳಿದರೆ ಬ್ರಿಟಿಷ್ ರಾಜ್ ಸೊ ಈ ರೀತಿ ಇಲ್ಲಿಂದ ಸ್ನೇಹಿತರೆ ರಿವರ್ಸ್ ಹೋಗ್ಬಿಡಿ ಬ್ರಿಟಿಷ್ ರಾಜರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಈ ಮೊದಲು ತೊಡಗಿಸಿಕೊಂಡಿದ್ದ ಒಂದು ಸಿಖ್ ಪಂಜಾಬ್ ಸಿಖ್ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಜನಿಸಿದ ಭಗತ್ ಸಿಂಗ್ ಅವರು ಮುಂದೆ ಮತ್ತೆ ಶುರು ಮಾಡಿ ಹೀ ಸ್ಟಡೀಡ್ ಅವರು ಅಧ್ಯಯನ ಮಾಡಿದರು ಏನನ್ನ ಯುರೋಪಿನ ಕ್ರಾಂತಿಕಾರಿ ಚಳುವಳಿಗಳನ್ನು ಏನಾಗಿ ಬಾಲಕನಾಗಿ ಸೊ ಹೀಗಾಗಿ ಅಲ್ಲಿ ಹುಟ್ಟಿದ ಆ ಕುಟುಂಬದಲ್ಲಿ ಹುಟ್ಟಿದ ಅವರು ಬಾಲಕನಾಗಿ ಯುರೋಪಿನ ಕ್ರಾಂತಿಕಾರಿ ಚಳುವಳಿಗಳನ್ನು ಅಧ್ಯಯನ ಮಾಡಿದರು ಹೀ ಸ್ಟಡಿಡ್ ಅ ಸಿಂಪಲ್ ಪಾಸ್ಟೆನ್ಸ್ ಅಧ್ಯಯನ ಮಾಡಿದರು ಆ್ಯಂಡ್ ವಾಸ್ ಅಟ್ರಾಕ್ಟೆಡ್ ಅಗೇನ್ ಪಾಸ್ಟೆನ್ಸ್ ಯಾವ ಹೆಲ್ಪಿಂಗ್ ವರ್ಬ್ ಯಾವ ಟೆನ್ಸಲ್ಲಿ ಇದೆ ಅದು ಕನ್ನಡ ಕ್ರಿಯಾಪದದ ಕೊನೆಗೆ ಅದೇ ಟೆನ್ಸ್ ಬರಬೇಕು ವಾಸ್ ಅಟ್ರಾಕ್ಟೆಡ್ ಆಕರ್ಷಿತರಾದರು ಏನಕ್ಕೆ ಅನಾರ್ಕಿಸ್ಟ್ ರಾಜಕಂಟಕ ಅಥವಾ ಅರಾಜಕತೆ ಮತ್ತು ಮಾರ್ಕ್ಸಿಸ್ಟ್ ಮಾರ್ಕ್ಸ್ ವಾದಿ ಐಡಿಯಾಲಜೀಸ್ ವಿಚಾರಧಾರೆಗಳು ಹಿಂಗೆ ಕೂಡಿಸಿ ಹೆಂಗೆ ಬರೀಬೋದು ಸ್ನೇಹಿತರೆ ಓಕೆ ಸೊ ಇದು ಬಹಳ ಬ್ಯೂಟಿಫುಲ್ ಆಗಿ ಮಾಡ್ಬೋದು ಸುಂದರವಾದ ಟ್ರಾನ್ಸ್ಲೇಷನ್ ನಾನು ಮಾಡ್ಬೋದು ಎರಡನೇ ವಾಕ್ಯ ವಿಶೇಷವಾಗಿ ಎಸ್ ಈ ಮೊದಲು ಬ್ರಿಟಿಷ್ ರಾಜರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಒಂದು ಪಂಜಾಬ್ ಸಿಖ್ ಕುಟುಂಬದಲ್ಲಿ ಜನಿಸಿದ ಅವರು ಬಾಲಕನಾಗಿ ಕ್ರಾ ಯುರೋಪಿನ ಕ್ರಾಂತಿಕಾರಿ ಚಳುವಳಿಗಳನ್ನು ಅಧ್ಯಯನ ಮಾಡಿದರು ಮತ್ತು ರಾಜಕಂಟಕ ಅಥವಾ ಅರಾಜಕತೆ ಮತ್ತು ಮಾರ್ಕ್ಸ್ವಾದಿ ವಿಚಾರಧಾರೆಗಳಿಗೆ ಆಕರ್ಷಿತರಾದರು ಓಕೆ ಎಲ್ಲ ಸ್ನೇಹಿತರೆ ಭಗತ್ ಸಿಂಗ್ ಅವರು ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಒಬ್ಬ ಪ್ರಭಾವಿಯಾದ ಭಾರತೀಯ ಕ್ರಾಂತಿಕಾರಿ ಅವರು ಬ್ರಿಟಿಷ್ ರಾಜರ ವಿರುದ್ಧ ಈ ಮೊದಲು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಪಂಜಾಬಿನ ಒಂದು ಸಿಖ್ ಕುಟುಂಬಕ್ಕೆ ಜನಿಸಿದ ಅವರು ಬಾಲಕನಾಗಿ ಯುರೋಪಿನ ಕ್ರಾಂತಿಕಾರಿ ಚಳುವಳಿಗಳನ್ನು ಅಧ್ಯಯನ ಮಾಡಿದರು ಮತ್ತು ರಾಜಕತೆ ಮತ್ತು ಮಾರ್ಕ್ಸ್ವಾದಿ ವಿಚಾರಧಾರೆಗಳಿಗೆ ಆಕರ್ಷಿತರಾದರು ಓಕೆ ಪ್ರತಿಯೊಂದು ವಾಕ್ಯದಲ್ಲಿ ಗ್ರಾಮರ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಸೇರಿ ಬರೆದಾಗ ಅಗೇನ್ ಹ್ಯಾವ್ ದ ರೆಪಿಟೇಷನ್ ಮೈ ಡಿಯರ್ ಫ್ರೆಂಡ್ಸ್ ಭಗತ್ ಸಿಂಗ್ ಅವರು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಪ್ರಭಾವವುಳ್ಳ ಒಬ್ಬ ಭಾರತೀಯ ಕ್ರಾಂತಿಕಾರಿ ಸಮಾಜವಾದಿ ಆಗಿದ್ದರು ಈ ಮೊದಲು ಬ್ರಿಟಿಷ್ ಸಾಮ್ರಾಜ್ಯದ ಅಥವಾ ರಾಜಭಾರದ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳು ತೊಡಿಸಿಕೊಂಡಿದ್ದ ಪಂಜಾಬಿನ ಒಂದು ಸಿಖ್ ಕುಟುಂಬದ ಜನಿಸಿದ ಅವರು ಬಾಲಕನಾಗಿ ಯುರೋಪಿನ ಕ್ರಾಂತಿಕಾರಿ ಚಳವಳಿಗಳನ್ನು ಅಧ್ಯಯನ ಮಾಡಿದರು ಮತ್ತು ರಾಜಕತೆ ಅಥವಾ ರಾಜಕಂಟಕ ಮತ್ತು ಮಾರ್ಕ್ಸ್ವಾದಿ ಸಿದ್ಧಾಂತ ಅಥವಾ ವಿಚಾರಧಾರೆಗಳಿಗೆ ಆಕರ್ಷಿತ ರಾಜರು ಓಕೆ ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಮೈ ಫ್ರೆಂಡ್ಸ್ ಎಸ್ ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಓಕೆ ಇನ್ನೂ ಕೆಲವೊಂದು ಸರಳವಾದ ಎಕ್ಸಾಂಪಲ್ಗಳನ್ನ ತೊಗೊಂಬರ್ತೀನಿ ಮತ್ತೆ ಅದರ ಬಗ್ಗೆ ಕಲಿಯೋಣ ಸ್ನೇಹಿತರೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ದೇಶಕರು ಸುಡಾಕ್ಟರ್ಪಾರ್ ಸರ್ ಅವರಿಗೂ ಮಾರ್ಗದರ್ಶಕರಾದಂತಹ ಹಿರಿಯರಾದಂತಹ ಚೌಗಾ ಸರ್ ಅವರಿಗೂ ಯೂಟ್ಯೂಬ್ ಎಲ್ಲ ಟೆಕ್ನಿಕ್ ಟೀಮ್ ಅವರಿಗೂ ಮತ್ತು ಕಾಸಿಕ್ನ ಮ್ಯಾನೇಜ್ಮೆಂಟ್ ಅವರಿಗೂ ಅದಕ್ಕಿಂತ ವಿಶೇಷವಾಗಿ ನೀವು ಓಕೆ ನಮ್ಮ ಜೀವಾಳು ಸ್ಟೂಡೆಂಟ್ಸ್ ಮತ್ತು ಆಕಾಂಕ್ಷಿಗಳಿಗೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಹೇಳಿ ಮತ್ತೆ ಸಿಗೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್